ವೀಕ್ಷಕರೇ, ಈಗ ನಾವು ನಮ್ಮ ಡೇಟಾ ಟೇಬಲ್ಗೆ ಒಂದು ಪೈ ಚಾರ್ಟ್ ಅನ್ನ ಹೇಗೆ ಜನರೇಟ್ ಮಾಡೋದು ಅನ್ನೋದನ್ನ ನೋಡೋಣ. ಪೈ ಚಾರ್ಟ್ ಅನ್ನು ನಾವು ಹಲವಾರು ರೀತಿಯಲ್ಲಿ ಜನರೇಟ್ ಮಾಡಬಹುದು. ಉದಾಹರಣೆಗೆ ಈಗ ಒಂದು ವಿಷಯದಲ್ಲಿ, ಈಗ ಉದಾಹರಣೆಗೆ ಕನ್ನಡ ವಿಷಯದಲ್ಲಿ ಒಟ್ಟು ಗಳಿಸಿದ ಅಂಕ 740. ಈ 740 ಒಟ್ಟಾರೆ ಅಂಕಕ್ಕೆ ಪ್ರತಿ ವಿದ್ಯಾರ್ಥಿಯ ಕೊಡುಗೆ ಎಷ್ಟು ಅನ್ನೋದನ್ನ ಕೂಡ ನಾವು ಪೈ ಚಾರ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಬಹುದು. ಅಥವಾ ಒಬ್ಬ ವಿದ್ಯಾರ್ಥಿಯನ್ನ ನಾವು ಉದಾಹರಣೆಯಾಗಿ ತಗೊಂಡು ಆ ವಿದ್ಯಾರ್ಥಿ ಗಳಿಸಿದ ಪ್ರತಿ ವಿಷಯದಲ್ಲಿ ಗಳಿಸಿದ ಅಂಕಗಳಿಗೆ ಒಂದು ಪೈ ಚಾರ್ಟ್ ಅನ್ನ ಜನರೇಟ್ ಮಾಡಬಹುದು. ಈಗ ಉದಾಹರಣೆಗೆ ನಾವು ಒಬ್ಬ ವಿದ್ಯಾರ್ಥಿಯಾಗಿ ಕುಸುಮ ಅನ್ನ ಸೆಲೆಕ್ಟ್ ಮಾಡೋಣ. ಕುಸುಮ ವಿದ್ಯಾರ್ಥಿಯು ಒಟ್ಟಾರೆ ಗಳಿಸಿದ ಅಂಕ 400. ಆ 400 ಅಂಕಗಳಿಗೆ ಪ್ರತಿ ವಿಷಯದ ಅಂಕಗಳು ಎಷ್ಟೆಷ್ಟು ಕಾಂಟ್ರಿಬ್ಯೂಟ್ ಮಾಡಿದೆ ಅನ್ನೋದನ್ನ ನಾವು ಒಂದು ಪೈ ಚಾರ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದನ್ನ ನೋಡೋಣ. ಈಗ ನಾನು ಕುಸುಮ ವಿದ್ಯಾರ್ಥಿಯ ಹೆಸರನ್ನ ಸೆಲೆಕ್ಟ್ ಮಾಡಿದ್ದೀನಿ. ಹಾಗೇನೆ ಕೀಬೋರ್ಡ್ ನಲ್ಲಿ ಕಂಟ್ರೋಲ್ ಅನ್ನ ಪ್ರೆಸ್ ಮಾಡಿ ಆ ವಿದ್ಯಾರ್ಥಿಯು ಕನ್ನಡದಲ್ಲಿ ಗಳಿಸಿದ ಅಂಕ, ಇಂಗ್ಲಿಷ್ ಅಲ್ಲಿ ಗಳಿಸಿದ ಅಂಕ, ಹಿಂದಿಯಲ್ಲಿ ಗಳಿಸಿದ ಅಂಕ, ಹಾಗೆ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಗಳಿಸಿದ ಅಂಕಗಳನ್ನ ಸೆಲೆಕ್ಟ್ ಮಾಡಿದ್ದೀನಿ. ಕಂಟ್ರೋಲ್ ಅನ್ನ ಹಾಗೆ ಪ್ರೆಸ್ ಮಾಡಿ ನೇಮ್, ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಸಬ್ಜೆಕ್ಟ್ ಹೆಸರನ್ನ ಕೂಡ ಸೆಲೆಕ್ಟ್ ಮಾಡಿದ್ದೀನಿ. ಯಾಕಂದ್ರೆ ಲೇಬಲ್ ಕೊಡುವಾಗ ನಮಗೆ ಸಬ್ಜೆಕ್ಟ್ ಹೆಸರು ಕೂಡ ಆಟೋಮೆಟಿಕ್ ಆಗಿ ಡಿಸ್ಪ್ಲೇ ಆಗುತ್ತೆ. ಈಗ ನಾನು ಸ್ಟ್ಯಾಂಡರ್ಡ್ ಟೂಲ್ ಬಾರ್ ನಲ್ಲಿ ಇರುವಂತಹ ಚಾರ್ಟ್ ಐಕಾನ್ ಅನ್ನ ಡಿಸ್ಪ್ಲೇ ಮಾಡಿದ್ದೀನಿ, ಕ್ಲಿಕ್ ಮಾಡಿದ್ದೀನಿ. ನೋಡಿ, ನಾವು ಪೈ ಚಾರ್ಟ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದರಲ್ಲಿ ನಾವು ನಾಲ್ಕು ರೀತಿಯ ಪೈ ಚಾರ್ಟ್ ಅನ್ನ ನೋಡಬಹುದು. ಮೊದಲನೇದು ನಾರ್ಮಲ್ ಎಕ್ಸ್ಪ್ಲೋಡೆಡ್ ಪೈ ಚಾರ್ಟ್, ಡೋನಟ್ ಎಕ್ಸ್ಪ್ಲೋಡೆಡ್ ಡೋನಟ್ ಚಾರ್ಟ್, ಹೀಗೆ ನಾಲ್ಕು ವಿಧದಲ್ಲಿದೆ. ನಾವು ನಾರ್ಮಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. 3D ಲುಕ್ ಬೇಕಾಗಿದ್ರೆ 3D ಅನ್ನ ಸೆಲೆಕ್ಟ್ ಮಾಡಿದ್ರೆ ನಮ್ಮ ಪೈ ಚಾರ್ಟ್ ಕೂಡ 3D ಲುಕ್ ಅಲ್ಲಿ ಕಾಣಿಸುತ್ತೆ. ಈಗ ನಾನು ಉದಾಹರಣೆಗಾಗಿ 3D ಲುಕ್ ಅನ್ನ ಆಫ್ ಮಾಡಿದ್ದೀನಿ. ನೆಕ್ಸ್ಟ್, ನಾವು ಡೇಟಾ ರೇಂಜ್, ಈಗಾಗಲೇ ಸೆಲೆಕ್ಟ್ ಮಾಡಿರುವಂತಹ ಎಲ್ಲ ಡೇಟಾ ರೇಂಜ್ ಇಲ್ಲಿ ಡಿಸ್ಪ್ಲೇ ಆಗಿದೆ. ಹಾಗೇನೆ ಡೇಟಾ ಸೀರೀಸ್ ಇನ್ ರೋಸ್ ಅಂತ ಸೆಲೆಕ್ಟ್ ಮಾಡಿರ್ತೀವಿ. ಪೈ ಚಾರ್ಟ್ ನಲ್ಲಿ ಡೇಟಾ ಸೀರೀಸ್ ಇನ್ ರೋಸ್ ಅನ್ನೋದು ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಫಸ್ಟ್ ರೋ ಆಸ್ ಲೇಬಲ್ ಸೆಲೆಕ್ಟ್ ಆಗಿರಬೇಕು, ಫಸ್ಟ್ ಕಾಲಮ್ ಆಸ್ ಲೇಬಲ್ ಅದು ಕೂಡ ಸೆಲೆಕ್ಟ್ ಆಗಿರಬೇಕು. ನೆಕ್ಸ್ಟ್, ಇಲ್ಲಿ ಕುಸುಮ ವಿದ್ಯಾರ್ಥಿ ಡೇಟಾ ಸೀರೀಸ್ ತಗೊಂಡಿರೋದ್ರಿಂದ ಆ ವಿದ್ಯಾರ್ಥಿಯ ಡೇಟಾ ಸೀರೀಸ್ ಇಲ್ಲಿ ಡಿಸ್ಪ್ಲೇ ಆಗಿದೆ. ಹಾಗೆ ನಾವು ಫಿಲ್, ನೇಮ್, ವೈ ವ್ಯಾಲ್ಯೂಸ್ ಎಲ್ಲವೂ ಕೂಡ ಆಟೋಮೆಟಿಕ್ ಆಗಿ ಡಿಸ್ಪ್ಲೇ ಆಗಿರುತ್ತೆ. ನಾವು ಏನು ಬದಲಾವಣೆ ಮಾಡುವಂತ ಅಗತ್ಯ ಇಲ್ಲಿ ಇರೋದಿಲ್ಲ. ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ನಾನು ಇಲ್ಲಿ ಚಾರ್ಟ್ಗೆ ಒಂದು ಟೈಟಲ್ ಅನ್ನ ಕೊಡಬಹುದು, ಕುಸುಮಾಸ್ ಮಾರ್ಕ್ಸ್ ಇನ್ ಆಲ್ ಸಬ್ಜೆಕ್ಟ್ಸ್ ಅಂತ ಟೈಟಲ್ ಕೊಟ್ಟಿದ್ದೀನಿ. ಸಬ್ ಟೈಟಲ್ ಆಗಿ ಚಾರ್ಟ್ಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಮಾಹಿತಿಯನ್ನು ಕೊಡಬಹುದು. ನಾನು ಉದಾಹರಣೆಗಾಗಿ ಇದು ಒಂದು ಪೈ ಚಾರ್ಟ್ ಅಂತ ಗೊತ್ತಾಗ್ಲಿ ಅಂತ ಹೇಳಿ ಪೈ ಚಾರ್ಟ್ ಅನ್ನುವಂತಹ ಒಂದು ಉದಾಹರಣೆಯನ್ನ ಹೆಸರನ್ನೇ ಕೊಡ್ತಾ ಇದ್ದೀನಿ. ನೆಕ್ಸ್ಟ್, ಡಿಸ್ಪ್ಲೇ ಲೆಜೆಂಡ್ ನಲ್ಲಿ ಕ್ಲಿಕ್ ಮಾಡಿದ್ರೆ ಡಿಸ್ಪ್ಲೇ ಲೆಜೆಂಡ್ ರೈಟ್ ಸೈಡ್ ಅಲ್ಲಿ ಡಿಸ್ಪ್ಲೇ ಆಗಿದೆ. ಹಾಗೆ ಇಲ್ಲಿ ವೈ ಆಕ್ಸಿಸ್ ಅಂತ ಎಕ್ಸ್ ಆಕ್ಸಿಸ್ ಅಂತ ಯಾವುದು ಇಲ್ಲದೆ ಇರೋದ್ರಿಂದ ನಾವು ಫಿನಿಶ್ ಅನ್ನ ಕ್ಲಿಕ್ ಮಾಡೋಣ. ಈಗ ನಮ್ಮ ಪೈ ಚಾರ್ಟ್ ಇಲ್ಲಿ ಜನರೇಟ್ ಆಗಿದೆ. ಚಾರ್ಟ್ ಏರಿಯಾದಿಂದ ಹೊರಗಡೆ ಕ್ಲಿಕ್ ಮಾಡಿ ಮತ್ತೆ ಚಾರ್ಟ್ ಏರಿಯಾವನ್ನು ಕ್ಲಿಕ್ ಮಾಡಿದ್ರೆ ಚಾರ್ಟ್ ಸೆಲೆಕ್ಟ್ ಆಗಿದೆ. ಈಗ ಅದನ್ನು ನಾವು ಡ್ರ್ಯಾಗ್ ಮಾಡಿ ನಮಗೆ ಬೇಕಾದಲ್ಲಿಗೆ ಪ್ಲೇಸ್ ಮಾಡಬಹುದು. ಈಗಾಗಲೇ ಜನರೇಟ್ ಮಾಡಿರುವಂತಹ ಕಾಲಮ್ ಚಾರ್ಟಿನ ಕೆಳಗಡೆ ನಾನು ಅದನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ. ಈಗ ನಮ್ಮ ಪೈ ಚಾರ್ಟ್ ಜನರೇಟ್ ಆಗಿದೆ. ಈಗ ನಾವು ಇದಕ್ಕೆ ಡೇಟಾ ಲೇಬಲ್ಸ್ ಅನ್ನ ಹೇಗೆ ಆಡ್ ಮಾಡೋದು ಅನ್ನೋದನ್ನು ನೋಡೋಣ. ಈ ಚಾರ್ಟ್ ಮೇಲೆ ಒಂದು ಕ್ಲಿಕ್ ಮಾಡಿದ್ರೆ ಚಾರ್ಟ್ ಸೆಲೆಕ್ಟ್ ಆಗಿದೆ. ಡಬಲ್ ಕ್ಲಿಕ್ ಮಾಡಿದ್ರೆ ಈಗ ಚಾರ್ಟ್ ಎಡಿಟ್ ಮೋಡಲ್ಲಿದೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಟೂಲ್ ಬಾರ್ ಡಿಸ್ಪ್ಲೇ ಆಗಿದೆ. ಅದರಲ್ಲಿರುವಂತಹ ಈ ಡೌನ್ವರ್ಡ್ ಆರೋ ಅನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಚಾರ್ಟಿನ ಹಲವಾರು ಭಾಗಗಳು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಚಾರ್ಟ್ ಏರಿಯಾ ಕ್ಲಿಕ್ ಮಾಡಿದ್ದೀನಿ. ಈಗ ಚಾರ್ಟ್ ಏರಿಯಾ ನಮಗೆ ಕಾಣಿಸ್ತಾ ಇದೆ. ನೋಡಿ, ಗ್ರೀನ್ ಬಟನ್ಸ್ ಏನಿದೆ ಆ ಒಳಗಡೆ ಇರುವಂತಹ ಏರಿಯಾ ಚಾರ್ಟ್ ಏರಿಯಾ ಆಗಿದೆ. ಚಾರ್ಟ್ ಅಂತಂದ್ರೆ ಈ ಏರಿಯಾ ಚಾರ್ಟ್ ಏರಿಯಾ ಆಗಿದೆ. ಲೆಜೆಂಡ್, ಇದು ಲೆಜೆಂಡ್. ಮೈನ್ ಟೈಟಲ್, ಇಲ್ಲಿ ನಾವು ಡಬಲ್ ಕ್ಲಿಕ್ ಮಾಡಿ ಟೈಟಲ್ ಅನ್ನ ಬದಲಾವಣೆ ಅಥವಾ ಎಡಿಟ್ ಮಾಡಬಹುದು. ಸಬ್ ಟೈಟಲ್,
ಹಾಗೆ ಡೇಟಾ ಸೀರೀಸ್ ಅಂತ ಇದೆ. ಇಲ್ಲಿ ಪ್ರತಿ ವಿಷಯದ ಅಂಕಗಳು ಒಂದೊಂದು ಸೆಗ್ಮೆಂಟ್ ಆಗಿ ಡಿಸ್ಪ್ಲೇ ಆಗಿದೆ. ಈಗ ನಾನು ಇಲ್ಲಿ ಡೇಟಾ ಲೇಬಲ್ಸ್ ಅನ್ನು ಆ್ಯಡ್ ಮಾಡಬೇಕಾಗಿದ್ರೆ ಇಲ್ಲಿ ಯಾವುದಾದ್ರೂ ಒಂದು ಗ್ರೀನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇನ್ಸರ್ಟ್ ಡೇಟಾ ಲೇಬಲ್ಸ್ ಅನ್ನುವಂತಹ ಒಂದು ಆಪ್ಷನ್ ಸಿಗುತ್ತೆ, ಅದನ್ನು ಕ್ಲಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗಾಗಲೇ ನೋಡಿ ಮಾರ್ಕ್ಸ್ ಪ್ರತಿ ವಿಷಯದ ಮಾರ್ಕ್ಸ್ ನಮ್ಗೆ ಡಿಸ್ಪ್ಲೇ ಆಗಿರೋದು ಕಾಣಿಸ್ತಾ ಇದೆ. ಇಲ್ಲಿ ಕಡು ನೀಲಿ ಬಣ್ಣದಲ್ಲಿರುವಂತಹದ್ದು ಕನ್ನಡ, ಹಾಗಾಗಿ ಇದು ಕನ್ನಡದ ಮಾರ್ಕ್ಸ್. ನೆಕ್ಸ್ಟು ಇಂಗ್ಲೀಷ್ ರೆಡ್ ಬಣ್ಣದಲ್ಲಿರುವಂಥದ್ದು ಇಂಗ್ಲೀಷ್, ಹಾಗೆ ಯೆಲ್ಲೋ ಬಣ್ಣದಲ್ಲಿರುವಂಥದ್ದು ಹಿಂದಿ, ಮ್ಯಾಥ್ಸ್ ಹಸಿರು ಬಣ್ಣದಲ್ಲಿದೆ, ಸೈನ್ಸ್ ಮತ್ತು ಸೋಷಿಯಲ್ ಮಾರ್ಕ್ಸು ಡಿಸ್ಪ್ಲೇ ಆಗಿದೆ. ಇಲ್ಲಿ ನಾವು ಈ ಡಿಸ್ಪ್ಲೇ ಆಗಿರುವಂಥದ್ದು ಬರೀ ಮಾರ್ಕ್ಸ್ ಅಷ್ಟೇ ಆಗಿದೆ, ಆ ವಿಷಯದ ಹೆಸರು ಕೂಡ ಡಿಸ್ಪ್ಲೇ ಆಗಲಿ ಅಂತ ಇದ್ರೆ ನಾವಲ್ಲಿ ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಡೇಟಾ ಲೇಬಲ್ಸ್ ಅಂತ ಬೇಕಾದರೂ ಹೋಗ್ಬೋದು, ಅಥವಾ ಇಲ್ಲಿಂದನೆ ಡೇಟಾ ಸೀರೀಸ್ ಕುಸುಮ ಡೇಟಾ ಲೇಬಲ್ಸ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಇದು ಈ ಐಕಾನ್ ನೋಡ್ತಾ ಇದೀವಿ, ಫಾರ್ಮ್ಯಾಟ್ ಸೆಲೆಕ್ಷನ್ ಅಂತ ಇದೆ. ಇಲ್ಲಿ ಯಾವ ಭಾಗವನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತೀವೋ ಅದನ್ನ ಇದು ಫಾರ್ಮ್ಯಾಟ್ ಸೆಲೆಕ್ಷನ್ ಅಂದ್ರೆ ಎಡಿಟ್ ಮಾಡುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ನಮಗೆ ಡೇಟಾ ಲೇಬಲ್ಸ್ ಅನ್ನುವಂತಹ ಒಂದು ವಿಂಡೋ ಓಪನ್ ಆಗಿದೆ. ಅಲ್ಲಿ ನೋಡಿ ನಾವು ನೋಡ್ತಾ ಇದೀವಿ ಶೋ ವ್ಯಾಲ್ಯೂ ಆಸ್ ನಂಬರ್ ಅಂತಿದೆ, ಅಂದ್ರೆ ಬರೀ ನಂಬರ್ ಅನ್ನ ಮಾತ್ರ ತೋರಿಸುವಂತ. ಶೋ ವ್ಯಾಲ್ಯೂ ಆಸ್ ಪರ್ಸೆಂಟೇಜ್ ಅನ್ನ ನಾವು ಚೆಕ್ ಮಾಡಿದ್ರೆ ಅಲ್ಲಿ ಪರ್ಸೆಂಟೇಜಸ್ ಅಲ್ಲಿ ಬರುತ್ತೆ. ಶೋ ಕ್ಯಾಟಗರಿ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ಆ ವ್ಯಾಲ್ಯೂ ಯಾವ ಕ್ಯಾಟಗರಿ ಇದು ಅಂತ ಬರುತ್ತೆ. ಉದಾಹರಣೆಗೆ ಇಲ್ಲಿ ಇದು ಕನ್ನಡ ಮಾರ್ಕ್ಸ್ ಆಗಿರೋದ್ರೆ ಇಲ್ಲಿ ಕನ್ನಡ ಅಂತ ಡಿಸ್ಪ್ಲೇ ಆಗುತ್ತೆ. ಅದನ್ನ ನೋಡೋಣ. ಸೆಪರೇಟರ್ ಅಂತ ಇದೆ, ಸೆಪರೇಟರ್ ನಲ್ಲಿ ನಾನು ನ್ಯೂ ಲೈನ್ ಅಂತ ತಕೊಂಡ್ರೆ ಇಲ್ಲಿ ಮೊದಲು ಸಬ್ಜೆಕ್ಟ್ ಹೆಸರು ಬರುತ್ತೆ, ನಂತರ ಆ ಸಬ್ಜೆಕ್ಟ್ ನಲ್ಲಿ ಗಳಿಸಿದಂತ ಮಾರ್ಕ್ಸ್ ಬರುತ್ತೆ. ಬೆಸ್ಟ್ ಫಿಟ್ ಅನ್ನೋದು ಸೆಲೆಕ್ಟ್ ಆಗಿದೆ. ಈಗ ಓಕೆ ಅನ್ನ ಕ್ಲಿಕ್ ಮಾಡಿ ನೋಡೋಣ ಏನಾಗುತ್ತೆ. ಈಗ ನೋಡಿ ಇಲ್ಲಿ ಕನ್ನಡ ಮತ್ತೆ ಕನ್ನಡದ ಮಾರ್ಕ್ಸ್, ಇಂಗ್ಲಿಷ್ ಮತ್ತೆ ಇಂಗ್ಲಿಷ್ ಮಾರ್ಕ್ಸ್, ಹೀಗೆ ಡೇಟಾ ಲೇಬಲ್ ಎಡಿಟ್ ಆಗಿದೆ. ಇದನ್ನ ನಾವು ಪರ್ಸೆಂಟ್ ಅಲ್ಲಿ ಕೂಡ ರೆಪ್ರೆಸೆಂಟ್ ಮಾಡಬಹುದು. ಡಬಲ್ ಕ್ಲಿಕ್ ಮಾಡಿ ಎಡಿಟ್ ಮಾಡಲ್ ಇದೆ, ಇಲ್ಲಿ ಎಡಿಟ್ ಮಾಡಲ್ ಇದೆ ಇದ್ದಾಗ ಡೇಟಾ ಸೀರೀಸ್ ಕುಸುಮ ಡೇಟಾ ಲೇಬಲ್ಸ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ತೀನಿ. ಫಾರ್ಮ್ಯಾಟ್ ಸೆಲೆಕ್ಷನ್ಗೆ ಹೋಗ್ತೀನಿ. ಇಲ್ಲಿ ನಾನು ಶೋ ವ್ಯಾಲ್ಯೂ ಆಸ್ ಪರ್ಸೆಂಟ್ ಅಂತ ತೋರಿಸ್ತೀನಿ. ಕ್ಲಿಕ್ ಓಕೆ. ನೋಡಿ ಈಗ ಕನ್ನಡದಲ್ಲಿ ಒಟ್ಟಾರೆ ಕುಸುಮ ಗಳಿಸಿದ ಅಂಕ 112, ಆ 112 ಒಟ್ಟಾರೆ 400 ಅಂಕಗಳಲ್ಲಿ 28% ಅಂಕ ಆಗಿದೆ. ಅದೇ ರೀತಿ ಇಂಗ್ಲಿಷ್ ನಲ್ಲಿ 68 ಅಂಕ, ಅದು 400 ಅಂಕಗಳಿಗೆ 17% ಆಗಿದೆ. ಹಾಗೆ ಹಿಂದಿನಲ್ಲಿ 13 ಅಂಕ, ಅದು 400 ಅಂಕಗಳಿಗೆ 3.25% ಆಗಿದೆ. ಹೀಗೆ ಪ್ರತಿ ವಿಷಯದ ಕಾಂಟ್ರಿಬ್ಯೂಷನ್ ಎಷ್ಟು ಒಟ್ಟಾರೆ ಮಾರ್ಕ್ಸ್ಗೆ ಅನ್ನುವಂಥದ್ದನ್ನ ಇಲ್ಲಿ ಪೈ ಚಾರ್ಟಲ್ಲಿ ನಾವು ರೆಪ್ರೆಸೆಂಟ್ ಮಾಡಬಹುದು. ಇಲ್ಲಿ ಈಗ ನಾವು ಇಲ್ಲೇ ಕನ್ನಡ ವಿಷಯ ಇಂಗ್ಲಿಷ್ ವಿಷಯ ಎಲ್ಲ ಇಲ್ಲೇ ಡಿಸ್ಪ್ಲೇ ಮಾಡಿರೋದ್ರಿಂದ ಈ ಲೆಜೆಂಡ್ ನ ಅವಶ್ಯಕತೆನೇ ಇರೋದಿಲ್ಲ. ಹಾಗಾಗಿ ನಾನಿಲ್ಲಿ ಲೆಜೆಂಡ್ ಆನ್ ಆರ್ ಆಫ್ ಬಟನ್ ಅನ್ನು ಕ್ಲಿಕ್ ಮಾಡಿ ಲೆಜೆಂಡ್ ಅನ್ನ ಡಿಸ್ಪ್ಲೇನ ತೆಗಿತೀನಿ. ಹೀಗೆ ನಾವು ಒಂದು ಪೈ ಚಾರ್ಟ್ನಲ್ಲಿ ವಿವಿಧ ವಿಷಯಗಳಲ್ಲಿ ಒಬ್ಬ ವಿದ್ಯಾರ್ಥಿ ಗಳಿಸಿದ ಅಂಕಗಳನ್ನು ಡಿಸ್ಪ್ಲೇ ಮಾಡಬಹುದು. ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಇದು ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಬಂದಿದೆ. ನನಗೆ ಇದು ಕ್ಲಾಕ್ ವೈಸ್ ಅಲ್ಲಿ ಬೇಕಾಗಿತ್ತು ಅಂತ ಹೇಳಿದ್ರೆ ನಾವು ಎಡಿಟ್ ಮಾಡಲ್ ಇದ್ದಾಗಲೇ ಸೆಲೆಕ್ಟ್ ಡೇಟಾ ಸೀರೀಸ್ ಅಂತ ಮಾಡಿ ಎಡಿಟ್ ಮಾಡಲ್ ಹೋದ್ರೆ ನೋಡಿ ಇಲ್ಲಿ ಆಪ್ಷನ್ಸ್ ನಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಇದೆ. ಅದನ್ನು ನಾವು ಚೆಕ್ ಮಾಡಿದ್ರೆ ಕ್ಲಾಕ್ ವೈಸ್ ನಲ್ಲಿ ಈಗ ಇಲ್ಲಿ ಕ್ಲಾಕ್ ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಅನ್ನೋದು ಕ್ಲಾಕ್ ವೈಸ್ ನಲ್ಲಿ ಬಂದಿದೆ. ಹೀಗೆ ನಾವು ನಮಗೆ ನಮ್ಮ ಡೇಟಾಗೆ ಒಂದು ಪೈ ಚಾರ್ಟ್ ಅನ್ನ ಹೇಗೆ ಜನರೇಟ್ ಮಾಡೋದು ಅನ್ನೋದನ್ನ ಈಗ ನೋಡಿದ್ದೀವಿ.